ಹಲೋ ನನ್ನ ಕುಟುಂಬದವರೇ ಹೇಗಿದ್ರೆ ಎಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಸೂಪರಾದ ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ಹೆಚ್ಚಾಗಿ ಹಿಂದೂಗಳ ಸಮಾರಂಭಗಳಲ್ಲಿ ಇದನ್ನು ಜಾಸ್ತಿಯಾಗಿ ಮಾಡ್ತಾರೆ ಒಣಮೀನು ಹಾಕಿ ಮೀನಿಂದ ತೊರಕೆ ಮೀನು ಅಂತ ಹೇಳ್ತೀವಿ ನೋಡಿ ಅದನ್ನು ಹಾಕಿ ಕಡಲೆ ಸುಕ್ಕ ತುಂಬ ಚೆನ್ನಾಗಾಗುತ್ತೆ ಓಕೆ ಇವಾಗ ಅದಕ್ಕೆಲ್ಲ ಏನೆಲ್ಲ ಬೇಕಂತ ನೋಡ್ಕೊಂಡು ಬರೋಣ ಫಸ್ಟಿಗೆ ಮಸಾಲ ರೆಡಿ ಮಾಡೋಣ ಖಾರಕ್ಕನುಗುಣವಾಗಿ ಒಣಮೆಣಸನ್ನು ಹಾಕಬೇಕು ಸ್ವಲ್ಪ ಖಾರ ಇದಕ್ಕೆ ಜಾಸ್ತಿ ಖಾರ ಎಲ್ಲ ಜಾಸ್ತಿ ಹಾಗಾಗಿ ನಾನು ಸ್ವಲ್ಪ ಒಣಮೆಣಸು ಜಾಸ್ತಿ ತೊಗೊಂಡಿದ್ದೀನಿ ನೀವು ಕಮ್ಮಿ ಖಾರ ತಿನ್ನುವರಾದರೆ ಕಮ್ಮಿ ತಗೊಳ್ಬೋದು ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡೋಣ ಫ್ರೈ ಮಾಡಿ ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಹಾಗೂ ಸ್ವಲ್ಪ ಮೆಂತೆ ಇವೆಲ್ಲವನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಗ್ಯಾಸನ್ನು ಸ್ಲೋವಲ್ಲಿಟ್ಟು ಎಲ್ಲ ಕನಕನ ಮಸಾಲ ಅಂತ ಹೇಳ್ತಾರೆ ನೋಡಿ ಎಲ್ಲ ಫ್ರೈ ಆಗಬೇಕು ಸರಿಯಾಗಿ ಒಂದು ಜಾಸ್ತಿ ಒಂದು ಕಮ್ಮಿ ಆಗಬಾರ್ದು ಹಾಗಾಗಿ ಸ್ಲೋವಲ್ಲಿಟ್ಟಿದನ್ನು ಫ್ರೈ ಮಾಡಿ ಚೆನ್ನಾಗಿ ಜೀರಿಗೆಲ್ಲ ಪಟಪಟನೆ ಅಂತ ಹೊಡಿಬೇಕು ಓಕೆ ಇವಾಗ ಇದು ರೆಡಿಯಾಗಿದೆ ಇಸ್ರಿಮ್ ಮಸಾಲೆ ತೆಗಿಲಿಕ್ಕೆ ಬೇಕಿದ್ರೆ ಒಂದು ಅರ್ಧ ನೀರುಳ್ಳಿ ಕೂಡ ನೀವು ಇಲ್ಲಿ ಹಾಕ್ಬೋದು ಮಸಾಲಕ್ಕೆ ಓಕೆ ಇವಾಗ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಲಿಕ್ಕೊಂಡು ನೈಸಾಗಿ ಇಷ್ಟು ಮಸಾಲವನ್ನು ಫಸ್ಟಿಗೆ ನಾವು ಗ್ರೈಂಡ್ ಮಾಡಬೇಕು ಸ್ವಲ್ಪನೇ ನೀರು ಹಾಕಿ ನೀರು ಜಾಸ್ತಿ ಹಾಕಿಬಿಡಿ ಸ್ವಲ್ಪನೇ ನೀರು ಹಾಕಿ ಮಸಾಲವನ್ನು ನೈಸಾಗಿ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡುವಾಗ ಇದಕ್ಕೆ ಸ್ವಲ್ಪ ಅರಶಿನ ಹಾಗೂ ಒಂದು ಅರ್ಧ ಲಿಂಬೆ ಗಾತ್ರದಷ್ಟು ಹುಳಿಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಬೇಕಿದ್ದರೆ ಹುಳಿ ನೀರು ಲಾಸ್ಟಿಗೆ ಕೂಡ ನೀವು ಸೇರಿಸ್ಬೋದು ಅಥವಾ ಮಸಾಲ ಕಡೆಯುವಾಗ ಗ್ರೈಂಡ್ ಮಾಡುವಾಗ ಕೂಡ ನೀವು ಯೂಸ್ ಮಾಡ್ಬೋದು ನೀರನ್ನು ಹಾಕಿ ಇವಾಗ ಗ್ರೈಂಡ್ ಮಾಡೋಣ ಫಸ್ಟಿಗೆ ಇದನ್ನು ಓಕೆ ನೋಡಿ ಇಲ್ಲಿ ಮಸಾಲ ಗ್ರೈಂಡ್ ಆಗಿದೆ ನೋಡ್ಬೋದು ಈ ರೀತಿ ಬರಬೇಕು ಈ ಮಸಾಲ ಗ್ರೈಂಡ್ ಆದಮೇಲೆ ಆಮೇಲೆ ಇದಕ್ಕೆ ಕಾಯಿ ತುರಿಯನ್ನು ಹಾಕ್ಲಿಕ್ಕೆ ಉಂಟು ಕಾಯಿ ತುರಿ ನಾನಿಲ್ಲಿ ಎರಡು ಕಪ್ಪಷ್ಟು ಹಾಕ್ತಾ ಇದ್ದೀನಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡಲಿಕ್ಕಿಲ್ಲ ಸ್ವಲ್ಪ ದರದರನೇ ಗ್ರೈಂಡ್ ಮಾಡಲಿಕ್ಕೆ ನೋಡಿ ಈ ರೀತಿ ಸ್ವಲ್ಪ ತಿರುಗಿಸಿದರೆ ಸಾಕು ಈ ರೀತಿ ಬರಬೇಕು ಮಸಾಲ ಇವಾಗ ಒಂದು ಕಡಾಯಿ ತಗೊಳ್ಳಿ ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಒಂದು ಕಾಲು ಕಪ್ಪಷ್ಟು ಎಣ್ಣೆಯನ್ನು ಹಾಕಿ ಆಮೇಲೆ ಅದಕ್ಕೆ ಕರಿಬೇವು ಸೊಪ್ಪನ್ನು ನಾನೇಲೆ ಹಾಕ್ತಾಯಿದ್ದೀನಿ ಹಾಗೂ ಒಂದು ನೀರುಳ್ಳಿಯನ್ನು ಹಾಕ್ತಾಯಿದ್ದೀನಿ ನೀರುಳ್ಳಿ ತುಂಬ ಕೆಂಪಾಗಿ ಫ್ರೈ ಮಾಡಲಿಕ್ಕಿಲ್ಲ ಸ್ವಲ್ಪ ಇದರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಲಿಕ್ಕೆ ಮಾತ್ರ ಆವಾಗ ಇದು ಚೆನ್ನಾಗಾಗುತ್ತೆ ತಿನ್ನುವಾಗ ಕರುಮ್ ಕರುಮ್ ಅಂತ ಬಾಯಿಗೆ ಸಿಗುವಾಗ ತುಂಬ ಟೇಸ್ಟ್ ಆಗುತ್ತೆ ಓಕೆ ನಾನು ಹೇಳಿದೆ ನೋಡಿ ಒಣ ಮೀನು ತೊರಕೆ ಮೀನು ಅಂತ ಹೇಳ್ತಾರೆ ಇದನ್ನು ನೀರಲ್ಲಿ ಹಾಕಿ ಇದರ ಉಪ್ಪಿನ ಅಂಶ ಎಲ್ಲ ತೆಗೆದಿದ್ದೀನಿ ಹಾಗೂ ಇದನ್ನು ಈ ರೀತಿ ಕ್ಲೀನ್ ಮಾಡಿ ಕಟ್ ಮಾಡಿದ್ದೀನಿ ಓಕೆ ನೋಡಿ ನೀರುಳ್ಳಿ ಇವಾಗ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಎರಡು ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ಟೊಮೆಟೊ ಇಲ್ಲಿ ಆಪ್ಷನಲ್ ಇಷ್ಟ ಇದೆ ಆದರೆ ಮಾತ್ರ ಹಾಕಿ ಎಲ್ದಿದ್ರೆ ಪರವಾಗಿಲ್ಲ ಹಾಕಲೇಬೇಕಂತ ಏನೂ ಇಲ್ಲ ಓಕೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ ಅಷ್ಟೇ ಜಾಸ್ತಿ ಇಲ್ಲಿ ಫ್ರೈ ಮಾಡಲಿಕ್ಕಿಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ನಾವು ಗ್ರೈಂಡ್ ಮಾಡಿದ ಮಸಾಲ ಇತ್ತು ನೋಡಿ ಅದನ್ನು ಹಾಕೋಣ ಓಕೆ ನೋಡಿ ಮಸಾಲವನ್ನು ಇವಾಗ ನಾನಿಲ್ಲಿ ಹಾಕ್ತಾಯಿದ್ದೀನಿ ಗ್ಯಾಸನ್ನು ಫಾಸ್ಟಲ್ಲೇ ಇಡಿ ಮಸಾಲ ಸ್ವಲ್ಪ ಇದರಲ್ಲಿ ಫ್ರೈ ಮಾಡಬೇಕು ಓಕೆ ನೋಡಿ ಈ ರೀತಿ ಒಂದು ಎರಡು ನಿಮಿಷ ಫ್ರೈ ಮಾಡಿದರೆ ಸಾಕು ಜಾಸ್ತಿ ಹೊತ್ತು ಇಡಬೇಕಂತ ಏನಿಲ್ಲ ಓಕೆ ಮಸಾಲ ಫ್ರೈ ಆಗ್ತಾ ಉಂಟು ನೋಡ್ಬೋದು ನೀವು ಈ ರೀತಿ ಬರಬೇಕು ತುಂಬ ನೀರು ನೀರು ಮಾಡಬೇಡಿ ಮಸಾಲ ಹೀಗೇ ಇರಬೇಕು ಇವಾಗ ನಾನು ಕುಕ್ಕರಲ್ಲಿ ಕಡಲೆ ಉಂಟು ನೋಡಿ ಕಡಲೆಕಾಳು ಇದನ್ನು ನೆನೆ ಹಾಕಿ ಚೆನ್ನಾಗಿ ಸಿಟಿ ತೆಗೆದಿದ್ದೀನಿ ಇದು ಚೆನ್ನಾಗಿ ಬೆಂದಿದೆ ಇದನ್ನು ಇವಾಗ ನಾನು ಈ ಮಸಾಲಕ್ಕೆ ಹಾಕ್ತಾ ಇದ್ದೀನಿ ಓಕೆ ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡೋಣ ಕಡಲೆ ಹಾಕಿದ ತಕ್ಷಣ ಇದರೊಂದಿಗೆ ನಾನು ತೊರಕೆ ಉಂಟು ನೋಡಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ ಕಡಲೆಕಾಳು ಮಾತ್ರ ಚೆನ್ನಾಗಿ ಬೆಂದಿದೆ ತೊರಕೆ ಮೀನು ಬೇಯಬೇಕು ಹಾಗೆ ಇದರೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸೋಣ ಇದನ್ನು ಮಸಾಲ ಕೂಡ ಆವಾಗ ಕರೆಕ್ಟಾಗಿ ಕಡಲೆಗೆಲ್ಲ ಎಳೆಯುತ್ತೆ ಹಾಗೂ ತೊರ್ಕೆ ಮೀನು ಕೂಡ ಚೆನ್ನಾಗಿ ಬೇಯುತ್ತೆ ಸರಿಯಾಗಿ ಮಿಕ್ಸ್ ಮಾಡಿದನು ನಾನು ಕಡಲೆ ಬೇಯಿಸುವಾಗ ಉಪ್ಪಿನ ಉಪ್ಪು ಹಾಕಿದ್ದೆ ಸ್ವಲ್ಪ ಕಡಲೆಗೆ ಬೇಕಾಗುವಷ್ಟು ಮಾತ್ರ ತೊರ್ಕೆ ಮೀನಲ್ಲಿ ಕೂಡ ಸ್ವಲ್ಪ ಉಪ್ಪಿನಾಂಶ ಇರುತ್ತೆ ಹಾಗಾಗಿ ಇದಕ್ಕೆ ಎಷ್ಟು ಬೇಕು ನೋಡಿ ಸ್ವಲ್ಪ ಮಾತ್ರ ಉಪ್ಪು ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಆಮೇಲೆ ಬೇಕಿದ್ದರೆ ಉಪ್ಪನ್ನು ನೋಡಿ ಕಮ್ಮಿ ಆದರೆ ಸೇರಿಸ್ಬೋದು ಹಾಗಾಗಿ ಇವಾಗ ಸ್ವಲ್ಪ ಕಮ್ಮಿ ಉಪ್ಪನ್ನೇ ಹಾಕಿ ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಇವಾಗ ಮುಚ್ಚಿಡೋಣ ಮೀನು ಇದರಲ್ಲಿ ಬೇಯಬೇಕು ಒಂದು ಎರಡರಿಂದ ಮೂರು ನಿಮಿಷ ಬೆಂದರೆ ಸಾಕು ಓಕೆ ನೋಡಿ ಇಲ್ಲಿ ಚೆನ್ನಾಗಿ ಕುದೀತಾ ಉಂಟು ನೋಡ್ಬೋದು ಮಸಾಲ ಮಧ್ಯ ಮಧ್ಯದಲ್ಲಿ ನೀವು ಮೇಲೆ ಕೆಳಗೆ ಮಾಡ್ತಾ ಇರಬೇಕು ಮೀನು ಕೂಡ ಚೆನ್ನಾಗಿ ಇವಾಗ ಬೆಂದಿದೆ ಈ ರೀತಿ ಬರಬೇಕು ಇದ್ದೀರಲ್ಲ ಮೀನನ್ನು ತುಂಬ ಜಾಸ್ತಿ ಬೇಯಿಸಿ ಹುಡಿ ಹುಡಿ ಮಾಡಬಾರ್ದಿಲ್ಲ ಪೀಸಸ್ ತಿನ್ನಲಿಕ್ಕೆ ಸಿಗಬೇಕು ಆವಾಗ ಮಾತ್ರ ಚೆನ್ನಾಗುತ್ತೆ ಓಕೆ ಇವಾಗ ಗ್ಯಾಸನ್ನು ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು ಈ ಪಲ್ಯ ಸುಕ್ಕ ಇವಾಗ ರೆಡಿಯಾಗಿದೆ ತುಂಬ ಚೆನ್ನಾಗಾಗತ್ತೆ ಇದು ಅನ್ನದ ಜೊತೆ ನೀವು ಖಂಡಿತವಾಗಲೂ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಎಲ್ಲ ರೆಸಿಪಿನೂ ಇಷ್ಟಪಡ್ತೀರಾ ಇದನ್ನು ಕೂಡ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗನ್ನು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ನೋಡ್ಬೋದು ನೀವು ತುಂಬ ಟೇಸ್ಟ್ ಆಗುತ್ತೆ ಇದು ಉಪ್ಪು ಹುಳಿ ಖಾರ ಎಲ್ಲ ನೋಡಿ ಆಮೇಲೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಇನ್ನು ನಾಳೆ ನಾನು ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್